ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯ ವಿಘ್ನೋಪಶಾಂತೆಯೇ ಪರಬ್ರಹ್ಮ ಪರಂಧಾಮ ಪರೇಶಂ ಪರಮೇಶ್ವರಂ ವಿಷ್ಣು ನಿಷ್ಣು ಕರಂ ಕಾಂತಂ ತ್ವ ನಮಿ ಗಚಾನನಂ ಗಣೇಶ ಚತುರ್ಥಿ ಹಬ್ಬದ ವಿಶೇಷತೆಯ ಕುರಿತು ನಾವು ಇಂದು ಚರ್ಚಿಸುವುದಾದರೆ ಆ ಕುರಿತು ನಾವು ಚಿಂತನೆಯನ್ನು ಮಾಡುವುದಾದರೆ ಗಣೇಶ ಹಬ್ಬ ಅಂತ ಹೇಳುವಂಥದ್ದು ಬಹಳ ಬಹಳ ಮುಖ್ಯವಾದಂಥ ಒಂದು ಹಬ್ಬ ನಾಡಿನ ಎಲ್ಲ ಕಡೆಗಳಲ್ಲೂ ಹೆಚ್ಚೇಕೆ ಪ್ರಪಂಚದಾದ್ಯಂತ ಈ ಹಬ್ಬವನ್ನು ಜಾತಿ ಮತ ಭೇದವಿಲ್ಲದೆ ಜನರು ಇದನ್ನು ಆಚರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ಅಷ್ಟು ಪ್ರಾಮುಖ್ಯತೆಯನ್ನು ಈ ಗಣೇಶನ ಹಬ್ಬ ಅಂತ ಹೇಳುವಂಥದ್ದು ಅದು ಪಡೆದಿರುವಂಥದ್ದು ಸರ್ವ ವಿಚಾರ ಹಾಗಾದರೆ ಗಣೇಶನ ಒಂದು ಪೂಜೆಗಾಗಲಿ ಅಥವಾ ಅವನನ್ನು ಪೂಜಿಸುವುದಕ್ಕಾಗಲಿ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂದರೆ ಯಾವುದು ಮಹತ್ತರವಾದುದೆ ಅದಕ್ಕೆ ನಾವು ಮಹತ್ವವನ್ನು ಕೊಡುವಂಥದ್ದು ಅದು ಪ್ರಾಕೃತಿಕವಾದಂತಹ ನಿಯಮ ಅದರಂತೆ ಗಣೇಶ ಚತುರ್ಥಿ ಅಂತೇಳುವಂಥದ್ದು ಬಹಳ ಬಹಳ ಮುಖ್ಯವಾಗಿ ಆಚರಿಸಲಿಕ್ಕೆ ಜನರು ಮುಂದಾಗಿರುವಂಥದ್ದು ಗಣೇಶ ಶಿವಗಣಗಳ ಅಧಿಪತಿ ಶಿವಪಾರ್ವತಿಯರ ಸುಪುತ್ರ ಹಾಗೂ ಮುಖ್ಯವಾಗಿ ವಿಘ್ನ ನಿವಾರಕ ಆ ಕಾರಣದಿಂದ ಮನುಷ್ಯರು ತಾವು ಮಾಡುವ ಯಾವುದೇ ಕಾರ್ಯ ಇರಲಿ ಅದು ಶುಭ ಅಂತೂ ಗಣೇಶನ ಪ್ರಾರ್ಥನೆಯಿಲ್ಲದೆ ಅದು ನಡೀಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಸ್ತುತಿ ಮಾಡಿ ಆತನನ್ನು ಪ್ರಾರ್ಥಿಸಿ ಆತನನ್ನು ಪೂಜಿಸುವಂಥದ್ದು ನಾವು ಕಾಣುವಂಥದ್ದು ಹಾಗೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿಕ್ಕು ಮತ್ತು ನಾವು ದಿನನಿತ್ಯವೂ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಅಡೆತಡೆಗಳು ವಿಘ್ನಗಳು ಬರದಂತೆ ಗಣೇಶ ಚತುರ್ಥಿಯಂದು ನಾವು ಭಕ್ತಿಪೂರ್ವಕವಾಗಿ ಗಣೇಶನನ್ನು ಗಜಾನನನನ್ನು ಪ್ರಾರ್ಥಿಸಿದಾಗ ವರ್ಷ ಇಡೀ ನಮ್ಮ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ ಆದ್ದರಿಂದ ಗಣೇಶ ಚತುರ್ಥಿಯಂದು ನಾವು ಪ್ರತಿಯೊಬ್ಬರೂ ಕೂಡ ಗಣೇಶನನ್ನು ಪ್ರಾರ್ಥಿಸಲೇಬೇಕಾಗುತ್ತದೆ ಪೂಜಿಸಬೇಕಾಗ್ತದೆ ಅರ್ಚಿಸಬೇಕಾಗ್ತದೆ ಆತನ ಕುರಿತಾಗಿ ಪ್ರವಚನಗಳನ್ನು ಕಥಗಳನ್ನು ಇತ್ಯಾದಿಗಳನ್ನು ನಾವು ಕೇಳಬೇಕು ಅದನ್ನು ಜೀವನದಲ್ಲಿ ನಾವು ಅನುಸರಿಸುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತದೆ ಹಾಗೆ ಗಣೇಶನನ್ನು ನಾವು ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ಶಿವಪಾರ್ವತಿಯರಿಗೆ ಸಮಾನವಾಗಿಯೇ ಪೂಜಿಸುವುದನ್ನು ನಾವು ಕಾಣ್ತೇವೆ ಹಾಗಾದರೆ ಈ ಪಂಚಾಯತನ ಪೂಜಾ ಪದ್ಧತಿ ಏನು ನಾವು ಮೊದಲು ಗಣೇಶನನ್ನು ಪೂಜಿಸುವಂಥದ್ದು ಆಮೇಲೆ ವಿಷ್ಣು ಶಿವ ಗಣಪತಿ ಅಥವಾ ಶಕ್ತಿ ದೇವತೆ ನಮ್ಮ ಇಷ್ಟ ದೇವತೆ ಯಾವುದೇ ದೇವತೆಯನ್ನಾದರೂ ಕೂಡ ಪೂಜಿಸುವ ಮೊದಲು ಮೊದಲು ನಾವು ಗಣಪತಿಯನ್ನು ಪೂಜಿಸುವಂಥದ್ದು ಅಂದರೆ ಇಲ್ಲಿ ಪೂಜೆಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಇಲ್ಲಿ ಗಣಪತಿಯೇ ಪಡೆದುಕೊಂಡಿದ್ದಾನೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ ಹಾಗೆ ಹಿಂದೆ ಪಾರ್ವತಿ ದೇವಿಯು ಮಣ್ಣಿನಿಂದ ಒಂದು ಮೂರ್ತಿಯನ್ನು ನಿರ್ಮಿಸಿದಳು ಈ ಗಣೇಶ ಚತುರ್ಥಿಯಂದು ಮಣ್ಣಿನಿಂದ ಮಾಡಿದಂತಹ ಗಣಪತಿಯನ್ನು ಪೂಜಿಸಲಿಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಇದಕ್ಕೆ ಕಾರಣ ಆ ಪೌರಾಣಿಕ ಹಿನ್ನೆಲೆಗಳು ಅನೇಕಗಳಿವೆ ಆದರೆ ಪಾರ್ವತಿಯು ಒಂದು ಮಣ್ಣಿನಿಂದ ಗಣೇಶನ ವಿಗ್ರಹವನ್ನು ಮಾಡಿ ಮೂರ್ತಿಯನ್ನು ಮಾಡಿ ಪೂಜಿಸಿದಳು ಎಂಬುದು ಅದು ಪುರಾಣದಲ್ಲಿ ಬರುವಂಥ ಕಥೆಯಾಗಿರುತ್ತದೆ ಹಾಗೆ ಆ ಮೂರ್ತಿಯು ಜ್ಞಾನಾನಂದಮಯವಾದುದೆಂದು ಜ್ಞಾನಿಗಳ ಅಭಿಪ್ರಾಯ ಅದು ಜ್ಞಾನಾನಂದ ಅಂದರೆ ಜ್ಞಾನಕ್ಕೆ ಅಧಿದೇವತೆಯೇ ಗಣಪತಿಯಾಗಿದ್ದಾನೆ ಆದ್ದರಿಂದ ವಿಶುದ್ಧ ಜ್ಞಾನ ದೇಹಾಯ ಜ್ಞಾನಾನಂದ ಮಯಂ ದೇವಂ ಎಂದು ಅಲ್ಲಿ ಗಣಪತಿಯನ್ನು ಕೊಂಡಾಡುವುದನ್ನು ಹೊಗಳುವುದನ್ನು ನಾವು ಕಾಣ್ತಾ ಇದ್ದೇವೆ ಅಷ್ಟೊಂದು ಪ್ರಾಮುಖ್ಯತೆ ಅಲ್ಲಿ ಗಣೇಶನಿಗೆ ನಾವು ಕೊಡ್ತಾ ಇದ್ದೇವೆ ಹಾಗೆಯೇ ಇಂದು ಚತುರ್ಥಿಯಂದು ಆಗಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತೆ ಮೂಲಾಧಾರವು ಪ್ರದೇಶದಲ್ಲಿ ಪೃಥ್ವಿ ತತ್ಮಾತ್ಮಕವಾಗಿದೆ ಆ ಕಾರಣದಿಂದ ಮಣ್ಣಿನ ಗಣೇಶನ ಪೂಜೆಯನ್ನು ಅಲ್ಲಿ ಪ್ರಾಧಾನ್ಯತೆ ಪಡೆದಿದೆ ಯಾಕೆ ಗಣೇಶನ ಪೂಜೆಗೆ ಅಂದರೆ ಒಂದು ಪಾರ್ವತಿಯೂ ತಾನು ಮಣ್ಣಿನಿಂದ ಮಾಡಿದಂಥ ವಿಗ್ರಹ ಒಂದು ಕಾರಣವಾದರೆ ಇದು ಪ್ರತಿ ತತ್ವಾತ್ಮಕವಾಗಿದೆ ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದಾಗಿದೆ ಮಣ್ಣು ಅಂತೇಳುವಂಥದ್ದು ಭೂಮಿ ಹಾಗಾಗಿ ಪೃಥ್ವಿಯಲ್ಲಿ ವಾಸಿಸುವ ನಮಗೆಲ್ಲರಿಗೂ ಕೂಡ ಇದು ಅತ್ಯಂತ ಜ್ಞಾನದಾಯಕವಾದುದು ಕರ್ಮಕ್ಕೆ ಅನುಗುಣವಾದುದು ಗಣಪತಿ ಒಂದು ಪರಿಪೂರ್ಣವಾದಂಥ ಶಕ್ತಿ ಹಾಗಾಗಿ ಗಣಪತಿಯನ್ನು ನಾವು ಆರಾಧಿಸಲೇಬೇಕು ಈ ರೂಪದಲ್ಲಿ ಎಲ್ಲ ವಿಧವಾದಂಥ ಶಕ್ತಿಯ ಹೋಗುಗಳನ್ನು ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದಾರೆ ವಿದ್ಯಾದೇವತೆಯಾಗಿ ಭಕ್ತರ ಮನೋಭಿಷ್ಠೆಯನ್ನು ಈಡೇರಿಸ್ತಾನೆ ಈತ ಕೇವಲ ಮಾನವರಿಗೆ ಮಾತ್ರವಲ್ಲದೆ ದೇವಾನು ದೇವರಿಗೂ ಕೂಡ ಈತ ದೇವನೇ ಆಗಿರುತ್ತಾನೆ ಗಣಪತಿಯನ್ನು ಪೂಜಿಸಿದರೆ ಮಾತ್ರ ಕಾರ್ಯ ಸಿದ್ಧಿ ಇಲ್ಲದಿದ್ದರೆ ಕಾರ್ಯವೈಫಲ್ಯ ಅಪಜಯ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು ತ್ರಿಮೂರ್ತಿಗಳು ಕೂಡ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ಗಣಪತಿಯಿಂದಲೇ ಆಜ್ಞೆಯನ್ನು ಪಡೆದು ಅವನ ಆಜ್ಞೆಯಂತೆ ತಮ್ಮ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದನ್ನು ನಾವು ಗಣೇಶ ಪುರಾಣದಲ್ಲಿ ನಾವು ಕೇಳಲ್ಪಡ್ತೇವೆ ಅದನ್ನು ನಾವು ಗಮನಿಸಬಹುದು ಹಾಗೆ ಯಾರೇ ಆಗಲಿ ಗಣೇಶನಿಂದ ಅಧಿಕಾರವನ್ನು ಪಡೆದವರು ಅಧಿಕಾರದಲ್ಲಿ ಲೋಪವನ್ನು ಎಸಗಿದರೆ ಒಂದು ವೇಳೆ ಅಹಂಕಾರ ಪಟ್ಟರೆ ಯಾಕಂದರೆ ಅಧಿಕಾರ ಅಂತೇಳಿ ಬಂದ ಕೂಡ ನಮಗೆ ಅಹಂಕಾರ ಅಂತ ಹೇಳುವಂಥದ್ದು ಬರ್ತದೆ ಅದು ಭಗವಂತನ ಕೃಪೆಯಿಂದ ಬಂದದ್ದು ಅಂತ ಯಾರೂ ತಿಳ್ಕೊಳ್ಳುವುದಿಲ್ಲ ಈ ರೀತಿ ಯಾರಾದರೂ ಅಹಂಕಾರ ಪಟ್ಟರೆ ಗಣಪತಿಯು ಎಚ್ಚರಿಸಿ ಜ್ಞಾನ ನೀಡುವ ಆದಿಶಕ್ತಿ ಪರಬ್ರಹ್ಮನೆನಿಸಿಕೊಂಡಿದ್ದಾನೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಅವನಿಗಿದೆ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾದೇವಿಯು ಅಲ್ಲಿ ಬಂಡಾಸುರನು ಯಾವಾಗ ಲೋಕಕಂಟಕನಾಗಿ ಬಂಡತನವನ್ನು ಮೆರೆಯುತ್ತಿದ್ದಂಥ ಸಂದರ್ಭದಲ್ಲಿ ಆತನ ಸೊಕ್ಕನ್ನು ಅಡಗಿಸಲಿಕ್ಕೆ ಯಾವ ದೇವತೆಗಳಿಂದಲೂ ಸಾಧ್ಯವಾಗದಿದ್ದಾಗ ಆಗ ಗಣಪತಿಯನ್ನು ಪ್ರಾರ್ಥಿಸಲಾಗಿ ಆತನು ದಯೆ ತೋರಿ ಆ ಲಲಿತಾಂಬೆಯ ಅಲ್ಲಿ ಮನೋ ಅಭಿಷ್ಠೆಯನ್ನು ಈಡೇರಿಸಿದ ಎಂಬುದು ಕೂಡ ನಾವು ಕಾಣ್ತೇವೆ ಹಾಗೆ ನಮ್ಮ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಈಗ ನಾವು ಮಾಟ ಮಂತ್ರ ಅಥವಾ ದುಷ್ಟಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿರುವುದು ಜಾಸ್ತಿ ಎಲ್ಲರೂ ಕೂಡ ಅದನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಅದರ ಅನುಭವವನ್ನು ಪಟ್ಟಿರ್ತಾರೆ ಹಾಗೂ ಅದನ್ನು ನಂಬುವವರು ಇರ್ತಾರೆ ಆದರೆ ಯಾರು ಗಣೇಶನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸ್ತಾರೋ ಅವರಿಗೆ ಗಣೇಶನು ಅಂತಹ ಯಾವುದೇ ರೀತಿಯಾದಂಥ ತೊಂದರೆಗಳು ಬಾರದಂತೆ ಆತ ನಮ್ಮನ್ನು ರಕ್ಷಿಸ್ತಾನೆ ಕಾಪಾಡ್ತಾನೆ ಗಣಪತಿಯ ಓಂಕಾರ ರೂಪ ಆತನು ಪ್ರಣವಸ್ವರೂಪಿಯಾಗಿದ್ದಾನೆ ಓಂನ ಭಾಷ್ಯ ರೂಪವಲ್ಲದೆ ಓಂನ ನಿಜವಾದ ಅರ್ಥ ಅಕಾರ ಉಕಾರ ಮಕಾರ ಎಲ್ಲವೂ ಸೇರಿ ಅದು ಓಂಕಾರ ಆಗಿರುವುದು ಅದು ಬಿಟ್ಟು ಉಳಿದ ದೇವರುಗಳಿಲ್ ಯಾಕಂದರೆ ಓಂಕಾರ ಅಂತ ಎಲ್ಲವೂ ನಾವು ಓಂಕಾರದಿಂದಲೇ ಪ್ರಾರಂಭ ಮಾಡುವಂಥದ್ದು ಹಾಗಾದರೆ ಗಣೇಶನೇ ಇದಕ್ಕೆ ಪರಿಪೂರ್ಣವಾದಂಥ ದೇವತೆ ಎಂಬುದು ನಿರ್ಧರಿಸಬಹುದು ಗಣೇಶ ತನ್ನ ಉದರದಲ್ಲಿ ತನ್ನ ಅಧೀನಕ್ಕೆ ಒಳಪಟ್ಟಿರುವಂಥ ಇಪ್ಪತ್ತೊಂದು ತತ್ವಗಳನ್ನು ಆತ ಧರಿಸಿಕೊಂಡಿದ್ದಾನೆ ನೋಡುವವರಿಗೆ ಗಣಪತಿಯ ಹೊಟ್ಟೆ ದೊಡ್ಡದು ಆತನನ್ನು ಲಂಬೋದರ ಅಂತ ಕಳಿಸ್ತೇವೆ ಇದು ಅಜ್ಞಾನಿಗಳಿಗೆ ಮಾತ್ರ ಕಾಣುವಂಥದ್ದು ಆತನ ಹೊಟ್ಟೆ ದೊಡ್ಡದು ಅಂತ ಆದರೆ ಆತನ ಆ ಹೃದಯದಲ್ಲಿ ಉದರದಲ್ಲಿ ಇಪ್ಪತ್ತೊಂದು ತತ್ವಗಳನ್ನು ಆತ ಅಲ್ಲಿ ಅಡಗಿಸಿಕೊಂಡಿದ್ದಾನೆ ಅದರಲ್ಲಿ ಪಂಚಭೂತಾತ್ಮಕವಾದದೂ ಅಲ್ಲಿ ಸೇರಲ್ಪಟ್ಟಿದೆ ಹಾಗೆ ಓಂಕಾರ ತತ್ವದಲ್ಲಿ ತಮ್ಮ ಮನಸ್ಸು ನೆಲೆಗೊಂಡಾಗ ಆ ಇಪ್ಪತ್ತೊಂದು ತತ್ವಗಳ ವಿಚಾರ ತಿಳಿದು ಬರುವುದು ಇಲ್ಲದಿದ್ದರೆ ನಮಗೆ ಆತನ ಹೊಟ್ಟೆ ಮಾತ್ರ ಕಾಣ್ತದೆ ವಿನಃ ಅವನಿಗೆ ಮಾಡುವಂಥ ನಮಸ್ಕಾರ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಇಪ್ಪತ್ತೊಂದು ಸಂಖ್ಯೆಗಳಲ್ಲಿರ್ತದೆ ಅವನಿಗೆ ಅರ್ಪಿಸುವಂಥ ಪತ್ರೆ ಆಗಲಿ ಭಕ್ಷ್ಯ ಆಗಲಿ ಮಂತ್ರಗಳಾಗಲಿ ಇವೆಲ್ಲವೂ ಕೂಡ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಇರುತ್ತದೆ ಗಣೇಶನನ್ನು ಪೂಜಿಸಬೇಕಾದಂಥ ಮುಖ್ಯವಾದಂಥ ಅಂಶವೇನೆಂದರೆ ಅಥವಾ ನಾವು ಗಮನಿಸಬೇಕಾದ್ದೇನೆಂದರೆ ಆತನನ್ನು ತುಳಸಿಯಿಂದ ಪೂಜಿಸಬಾರ್ದು ನಾವೆಲ್ಲ ಇಂದು ಗಣಪತಿಯನ್ನು ಅತ್ಯಂತ ವೈಭೋಗದಿಂದ ಅನನ್ಯ ಭಕ್ತಿಗಿಂದ ನಾವು ಪೂಜೆ ಮಾಡ್ತೇವೆ ಆದರೆ ಯಾರು ಪೂಜಿಸ್ತಾರೋ ಅರ್ಚಿಸ್ತಾರೋ ಅವರು ಗಮನಿಸಬೇಕು ಗಣಪತಿಗೆ ತುಳಸಿಯ ಮುಖಾಂತರ ಆತನನ್ನು ಅರ್ಚಿಸಬಾರ್ದು ಯಾಕಂದರೆ ಆ ತುಳಸಿ ಅಂತ ಹೇಳುವಂಥದ್ದ ದರ್ಶನ ಮತ್ತು ಪರಿಮಳವು ಆತನ ಒಳಕೇಂದ್ರವನ್ನು ಅಲ್ಲಿ ಮುಚ್ಚುತ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಕೇತಕಿ ಪುಷ್ಪದ ಸ್ಪರ್ಶವು ಶಿವ ದರ್ಶನಕ್ಕೆ ಸಂಬಂಧಪಟ್ಟಂಥ ಕೇಂದ್ರಗಳ ಪ್ರಭಾವವನ್ನು ಕಡಿಮೆ ಮಾಡ್ತದೆ ಹಾಗೆ ಶಿವನನ್ನು ಪೂಜಿಸುವಾಗಲೂ ಕೂಡ ಕೇತಕಿ ಪುಷ್ಪ ಅಲ್ಲಿ ನಿಷಿದ್ಧ ಅದನ್ನೇ ಹೇಳುವಂಥದ್ದು ನ ತುಲಸ್ಯ ಗಣೇಶಾನಂ ನ ಕೇತಕಸ್ಯ ಸದಾಶಿವಂ ಅಂತ ಆದ್ದರಿಂದ ಈ ವಿಚಾರವನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಗಣಪತಿಗೆ ಮುಖ್ಯವಾಗಿ ಜಾತಿ ಮತಗಳ ಭೇದವಿಲ್ಲ ಮಡಿ ಅಂತೇಳುವಂಥದ್ದು ಏನು ಹೆಚ್ಚು ಇಲ್ಲ ನಾವು ಮಡಿ ಅಂತೇಳುವಂಥದ್ದು ಅನನ್ಯ ಮನಸ್ಕರಾಗಿ ಭಕ್ತಿ ಅಂತೇಳುವಂಥದ್ದೇ ಗಣಪತಿ ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಯಾರೂ ಕೂಡ ಹೋ ನಾನು ಪೂಜಿಸ್ಬೋದೋ ಬೇಡವೋ ಅಂತೇಳುವಂಥ ಒಂದು ಯಾವುದೇ ರೀತಿಯಾದಂಥ ಚಂಚಲತೆಗೆ ಒಳ ಪಡಬೇಕು ಅಂತಿಲ್ಲ ನಿಮ್ಮಲ್ಲಿ ಭಕ್ತಿ ಉಂಟು ಗಣೇಶನನ್ನು ಪೂಜಿಸಿ ಆತನ ಅನುಗ್ರಹಕ್ಕೆ ನೀವು ಖಂಡಿತ ಪಾತ್ರರಾಗುತ್ತಾರೆ ಹಾಗಾಗಿ ಎಲ್ಲರಿಗೂ ಎಲ್ಲಿರಿಂದಲೂ ಆತ ಪೂಜಿಸಲ್ಪಡುವವನಾಗಿದ್ದಾನೆ ಅದು ಕೂಡ ಪ್ರಪಂಚದಾದ್ಯಂತ ಆತನನ್ನು ಪೂಜಿಸುವವರಿದ್ದಾರೆ ಗಣಪತಿಯ ಆರಾಧನೆಗೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಅವರ ಭಾವಕ್ಕೆ ಅವರವರ ಬದುತಿಗೆ ತಕ್ಕಂತೆ ಯಾರೂ ಪೂಜಿಸಬಹುದು ಆತನನ್ನು ಅರ್ಚಿಸಬಹುದು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾದಿ ದೇವತೆಯಾದರೆ ರೈತರಿಗೆ ಕೃಷಿ ದೇವತೆಯಾಗುತ್ತಾನೆ ಹೀಗೆ ಎಲ್ರಿಗೂ ದೇವತೆ ಆಗ್ತಾನೆ ನಾವು ಯಾಕೆ ವಿದ್ಯಾಗಣಪತಿ ಅಂತ ಹೇಳ್ತೇವೆ ಅಂದರೆ ನೋಡಿ ಆನೆ ಅಂತ ಹೇಳುವಂಥದ್ದು ಗಣೇಶನ ಒಂದು ಮುಖದ ಸ್ವರೂಪ ಆನೆಯ ಮುಖ ಅವನಿತ್ತು ಹಾಗಾದರೆ ಯಾಕೆ ಆನೆಯ ಮುಖವನ್ನು ಗಣಪತಿ ಇಟ್ಟಿದ್ದಾನಂದರೆ ನೆನಪಿನ ಶಕ್ತಿ ಅಂತೇಳುವಂಥದ್ದು ಆನೆಗೆ ಇದ್ದಷ್ಟು ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇಲ್ಲ ಅದನ್ನು ನಾವು ಬಹಳಷ್ಟು ಗಮನಿಸಬೇಕು ಯಾಕೆ ಆನೆಗೆ ನೆನಪು ಶಕ್ತಿ ಇರುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆಂದರೆ ಆನೆಗೆ ಮದ ಬಂದಾಗ ಅಥವಾ ಸಿಟ್ಟುಗೊಂಡಾಗ ಅದು ಒಂದು ಪೇಟೆಯಲ್ಲಿ ಎಲ್ಲವನ್ನೂ ಧ್ವಂಸ ಮಾಡಿಕೊಂಡು ಹೋಗ್ತಾ ಇತ್ತಂತೆ ಕಂಡ ಕಂಡವರನ್ನು ತುಳಿತಾ ಇತ್ತು ಆ ಕಡೆ ಈ ಕಡೆ ಇದ್ದಂಥ ಅಂಗಡಿಗಳನ್ನು ಧ್ವಂಸ ಮಾಡುತ್ತಾ ಮುಂದುವರಿತಾ ಇತ್ತು ಹೀಗೆ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲೂ ಕೂಡ ಆನೆ ಅಲ್ಲೇ ಎದುರುಗಡೆ ಇದರ ಪರಿವೇ ಇಲ್ಲದೆ ಆಟವಾಡುತ್ತಿದ್ದಂಥ ಒಂದು ಮಗುವನ್ನು ಅದು ತನ್ನ ಸೊಂಡಿಲಿನಿಂದ ಎತ್ತಿ ಆತಂಕದಲ್ಲಿ ಅಲ್ಲಿ ನೋಡುತ್ತಿದ್ದಂಥ ಆ ಮಗುವಿನ ತಾಯಿಯ ಕೈಗೆ ಆ ಮಗುವನ್ನು ಎತ್ತಿಕೊಟ್ಟಿತಂತೆ ಹಾಗಾದರೆ ಅಂತಹ ಸಂದರ್ಭದಲ್ಲೂ ಆ ಆನೆಯು ಆ ಮಗುವಿಗೆ ಯಾಕೆ ಆ ರೀತಿಯಾದಂಥ ರಕ್ಷಣೆಯನ್ನು ಕೊಟ್ಟಿತ್ತು ಅಂದರೆ ಆ ಆನೆ ದಿನನಿತ್ಯವೂ ಅಲ್ಲಿ ಇರುವಂಥ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ತಾಯಿ ಆ ಮಗುವಿನ ಕೈಯಲ್ಲಿ ಒಂದು ಬಾಳೆಹಣ್ಣನ್ನು ಕೊಡ್ತಿತ್ತಂತೆ ನೋಡಿ ಅಂಥ ಸಂದರ್ಭದಲ್ಲೂ ಅದು ನೆನಪಿಟ್ಟುಕೊಂಡಿತ್ತು ಅದಕ್ಕೋಸ್ಕರ ನೆನಪಿನಲ್ಲಿ ಆನೆಗಿರುವಷ್ಟು ಶಕ್ತಿ ಯಾರಿಗೂ ಇಲ್ಲ ಯಾವ ಪ್ರಾಣಿಗಳಿಗೂ ಇಲ್ಲ ಆದ್ದರಿಂದ ಅದು ವಿದ್ಯಾದಿದೇವತೆ ಅಂತ ಅನ್ನಿಸ್ಕೊಲ್ಪಟ್ಟಿತ್ತು ವಿದ್ಯೆ ಕಲಿಯುವವರಿಗೆ ವಿದ್ಯೆ ಅಂತ ಹೇಳುವಂಥದ್ದು ಬೇಕಾದರೆ ನೆನಪು ಶಕ್ತಿ ಜ್ಞಾಪಕ ಶಕ್ತಿ ಅಂತ ಹೇಳುವಂಥದ್ದು ಬೇಕು ಅದಕ್ಕೋಸ್ಕರ ಗಣೇಶನನ್ನು ನಾವು ಅರ್ಚಿಸಬೇಕಾಗ್ತದೆ ಆತ ವಿಘ್ನ ನಿವಾರಕನಾಗಿದ್ದಾನೆ ಹಾಗೆ ಜೈನರಿಗೆ ಯಕ್ಷನಾದರೆ ಬೌದ್ಧರಿಗೆ ಸಹಾಯಕ ದೇವ ಇದ್ದಾನೆ ಅಲಕ್ಷ್ಯ ಮಾಡಿದರೆ ವಿಘ್ನವನ್ನು ಭರಿಸುವಂಥ ಶಕ್ತಿ ಆತನಿಗಿದೆ ಹಾಗೆ ಆತನ ಕುರಿತಾಗಿ ಸಪ್ತ ಕೋಟಿ ಮಂತ್ರಗಳಿವೆ ಸಪ್ತಕೋಟಿ ಮಹಾಮಂತ್ರ ಸ್ಯಾಗಮೇ ಸ್ಥಿತ ತದ್ರ ಹಸ್ಯ ಶಿವೋದೇವ ಕಿಂಚಿತ್ ಕಿಂಚಿ ದಹಮನೆ ಅಂತ ಎಂದರೆ ಏಳು ಕೋಟಿ ಮಹಾಮಂತ್ರಗಳು ಗಣೇಶನ ಕುರಿತು ಇದೆ ಏಕಾಕ್ಷರ ಮತ್ತು ಷಡಾಕ್ಷರ ಹೇಳುವಂಥದ್ದು ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ಮಂತ್ರಗಳಾಗಿವೆ ಅವನ್ನು ನಾವು ಕಲಿತು ಆತನನ್ನು ಪ್ರಾರ್ಥಿಸಿದರೆ ಇನ್ನೂ ಹೆಚ್ಚಿನವಾದಂತಹ ಫಲಗಳು ನಮಗೆ ಸಿಗಬಹುದು ಹಾಗೆ ಬ್ರಹ್ಮಜ್ಞಾನವನ್ನು ಬಯಸುವವರು ಗಣೇಶ ಚತುರ್ಥಿಯಂದು ಬಲಮುರಿ ಗಣೇಶನನ್ನು ಪೂಜಿಸಬೇಕು ಅಲ್ಲಿ ಬಲಮುರಿ ಎಡಮುರಿ ಅಂತ ಅಂದರೆ ಬಲಬದಿಯ ಸೊಂಡಿಲು ಎಡಬದಿಯ ಸೊಂಡಿಲು ಅಂತ ಯಾರಾದರೂ ಬ್ರಹ್ಮಜ್ಞಾನವನ್ನು ಪಡಿಬೇಕಿದ್ದರೆ ಅಲ್ಲಿ ಬಲಮುರಿ ಗಣೇಶನನ್ನು ಹಾಗೆ ನಮಗೆ ಆತನ ಕೃಪಾ ಕಟಾಕ್ಷ ಆತನ ಒಲಿಮೆ ಸಾಕುಂತಿದ್ರೆ ಅಲ್ಲಿ ಮುಖ್ಯವಾಗಿ ಎಡಗಡೆಗೆ ಬಗ್ಗಿರುವ ಗಣೇಶನನ್ನು ಆರಾಧಿಸಬೇಕು ಈತನು ಪ್ರಕೃತಿಯ ಪುರುಷನೂ ಕೂಡ ಆಗಿದ್ದಾನೆ ಕಲಿಯುಗದಲ್ಲಿ ಗಣೇಶನು ವರ್ಣದವನಾಗಿ ಕತ್ತಿಯನ್ನು ಹಿಡಿದು ನೀಲ ಬಣ್ಣದ ಕುದುರೆಯನ್ನು ಏರಿ ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರನ್ನು ರಕ್ಷಿಸುತ್ತಾನೆಂದು ಗಣೇಶ ಪುರಾಣ ಹೇಳಿದೆ ಅಂದರೆ ಕಲಿಯುಗದಲ್ಲಿ ಅಧರ್ಮ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತಾ ಬರ್ತದೆ ದಿನ ಕಳೆದಂತೆ ಸಂವತ್ಸರಗಳು ಕಳೆದಂತೆ ಜನರು ಅಧರ್ಮಿಗಳಾಗ್ತಾರೆ ಹಾಗೆ ಈ ಅಧರ್ಮ ಅಂತೇಳುವಂಥದ್ದು ತುಂಬಿ ತುಳುಕಾಡುವಂಥ ಸಂದರ್ಭದಲ್ಲಿ ಗಣೇಶನು ಈ ರೀತಿಯಾಗಿ ನೀಲ ಬಣ್ಣದ ಕುದುರೆಯನ್ನು ಏರಿ ಅಲ್ಲಿ ದುಷ್ಟರನ್ನು ಸಂಹಾರ ಮಾಡುತ್ತಾನೆ ಎಂಬುದು ಗಣೇಶ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡು ಅದನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ಆತ್ಮಲಿಂಗ ಅಂತ ಹೇಳುವಂಥದ್ದು ಕೈಲಾಸಕ್ಕೆ ಹೋಗಿ ಅಲ್ಲಿ ಆತ ಇಟ್ಟುಕೊಂಡೆ ಅಂತಾದರೆ ಅಲ್ಲಿ ಬಹಳಷ್ಟು ತೊಂದರೆ ಉಂಟಾಗುತ್ತದೆ ಎಂಬುದನ್ನು ಗಮನಿಸಿದಂಥ ದೇವತೆಗಳು ಗಣೇಶನನ್ನು ಪ್ರಾರ್ಥಿಸಲಾಗಿ ಗಣೇಶನು ಇಲ್ಲೇ ಪಕ್ಕದಲ್ಲಿರುವಂತಹ ಗೋಕರ್ಣದಲ್ಲಿ ಆತನು ಅಲ್ಲಿ ನೆಲೆಯೇರುವಂತೆ ಮಾಡಿ ಅಲ್ಲಿ ಭೂ ಕೈಲಾಸವನ್ನು ಅಲ್ಲಿ ಮಾಡಿದಂತಹ ಪ್ರತಿಷ್ಠಾಪಿಸಿದಂಥ ಕೀರ್ತಿ ಕೂಡ ಗಣೇಶನಿಗೆ ಇದೆ ಹಾಗೆ ಗೋಕರ್ಣದಲ್ಲಿ ಭೂ ಕೈಲಾಸವನ್ನೇ ನಿರ್ಮಿಸಿ ಆತ ಬಹಳ ವಿಶೇಷವಾದಂಥ ಭಕ್ತರಿಗೆ ಅಲ್ಲಿ ಒಂದು ಶಿವಸಾನಿಧ್ಯವನ್ನು ದೊರಕಿಸಿದ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಶಿವನು ತ್ರಿಪುರಾಸುರರನ್ನು ವಿಷ್ಣುವು ಮಧುಕೈಟಬರನ್ನು ಸಂಹರಿಸುವಾಗ ಶ್ರೀರಾಮಚಂದ್ರ ರಾವಣನೊಡನೆ ಯುದ್ಧ ಮಾಡಿ ಜಯಗಳಿಸಲು ಅಂತೆ ಧರ್ಮರಾಜನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ಅಲ್ಲಿ ಕೂಡ ತಾನು ಯಶಸ್ಸನ್ನು ಗಳಿಸಬೇಕಾದರೆ ಅಲ್ಲಿ ಗಣೇಶನನ್ನು ಗಣಪತಿಯನ್ನು ಮೊದಲು ಪ್ರಾರ್ಥನೆ ಮಾಡಿ ಅವರು ಈ ರೀತಿಯಾದಂತಹ ಕಾರ್ಯವನ್ನು ಮಾಡಿದರು ಎಂಬುದನ್ನು ನಾವು ಮಾಡಿಕೊಳ್ಬೇಕು ಒಂದು ಕಾಲದಲ್ಲಿ ಗಾಣಪತ್ಯ ಪಂಥದವರಿಗೆ ಮಾತ್ರ ಸೀಮಿತವಾಗಿದ್ದಂಥ ಗಣಪತಿ ಯಾಕಂದರೆ ಹಿಂದೆ ಅನೇಕ ಪಂಥಗಳಿದ್ದವು ಶೈವ ಶೈವ ಪಂಥದವರಿದ್ದರು ವೈಷ್ಣವ ಪಂಥದವರಿದ್ದರು ಶಕ್ತಿ ಆರಾಧಕರಿದ್ದರು ಹಾಗೆ ಗಾಣಪತ್ಯರು ಹೇಳುವಂಥದ್ದು ಇತ್ತು ಆ ಕಾಲದಲ್ಲಿ ಗಣಪತಿಯನ್ನು ಅರ್ಚಿಸುವವರು ಮತ್ತೆ ಯಾರೂ ಪೂಜೆ ಮಾಡ್ತಿರಲಿಲ್ಲ ಆ ಗಣಪತಿಯರು ಮಾತ್ರ ಗಣಪತಿಯನ್ನು ಅರ್ಚಿಸ್ತಿದ್ರು ಹಾಗೆ ಶಿವನನ್ನು ಪೂಜಿಸುವವರು ಶಿವನನ್ನು ಮಾತ್ರ ಪೂಜಿಸ್ತಿದ್ರು ವಿಷ್ಣುವನ್ನು ಪೂಜಿಸುವವರು ವಿಷ್ಣುವನ್ನು ಮಾತ್ರ ಶಕ್ತಿ ದೇವತೆಯನ್ನು ಪೂಜಿಸುವವರು ಶಕ್ತಿ ದೇವತೆಯನ್ನು ಮಾತ್ರ ಪೂಜಿಸ್ತಿದ್ರು ಇದರಿಂದ ಸಮಾಜದಲ್ಲಿ ಅಶಾಂತಿ ಅಂತ ಹೇಳುವಂಥದ್ದು ಉಂಟಾಗಿತ್ತು ಪರಸ್ಪರ ಅವರಲ್ಲಿ ಕಲಹಗಳಿದ್ರು ಈಗ ಭಾಷಾ ಕಲಹಗಳು ಜಾತಿ ಮತಗಳ ಕಲಹಗಳು ಹೇಗೆ ಇತ್ತು ಅದೇ ರೀತಿ ಇವರೊಳಗೂ ಕೂಡ ಕಲಹಗಳಿದ್ವು ರಕ್ತಪಾತಗಳು ಉಂಟಾಗ್ತಿತ್ತು ಅಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಜನಿಸಿ ಬಂದು ಅವತರಿಸಿ ಅಲ್ಲಿ ಗಣಪತಿಯನ್ನು ವಿಶ್ವವ್ಯಾಪಿಗೊಳಿಸಿದಂತಹ ಕೀರ್ತಿ ಅವರದ್ದು ಹಾಗಾಗಿ ಶಂಕರಂ ಲೋಕ ಶಂಕರಂ ಎಂಬುದಾಗಿ ಅವರು ಅಲ್ಲಿ ಪ್ರಸಿದ್ಧಿಯನ್ನು ಪಡೆದರು ಹಾಗಾಗಿ ಈ ನಮ್ಮ ಸನಾತನ ಧರ್ಮಕ್ಕೆ ಅವರು ಮಾಡಿದಂತಹ ಕೊಡುಗೆ ಅತ್ಯಂತ ಅಪಾರವಾದುದು ಅವರು ಹೇಳ್ತಾರೆ ಗಣೇಶನನ್ನು ಪ್ರತಿಯೊಬ್ಬರೂ ಪೂಜಿಸಬೇಕು ಯಾರಿಗೆ ಜೀವನದಲ್ಲಿ ವಿಘ್ನಗಳು ಬರಬಾರ್ದು ಅವರೆಲ್ಲರೂ ಗಣೇಶನನ್ನು ಪೂಜಿಸಬೇಕು ಅವರು ಶಕ್ತಿ ಆರಾಧಕರಾಗಿರಲಿ ವೈಷ್ಣವರಾಗಿರಲಿ ಸ್ಮಾರ್ಥರಾಗಿರಲಿ ಯಾರೇ ಆಗಲಿ ಗಣೇಶನನ್ನು ಮೊದಲು ಪೂಜಿಸಬೇಕು ಅಂತ ಜನರಿಗೆ ತಿಳಿಯ ಹೇಳಿಕೊಟ್ಟವರೇ ಶಂಕರಾಚಾರ್ಯರಾಗಿದ್ದಾರೆ ಹಾಗೆ ಶಂಕರಾಚಾರ್ಯರು ಗಣಪತಿಯನ್ನು ಸ್ತುತಿಸುವ ಶ್ಲೋಕಗಳು ಹೃದಯ ಸ್ಪರ್ಶಿಯಾಗಿದೆ ಧ್ಯಾನಿಸುವ ಮನ ಸ್ತುತಿಸುವ ಬಾಯಿ ಕೇಳುವ ಕಿವಿಗಳು ಒಂದಾಗಿ ಭಗವಂತನಲ್ಲಿ ತನ್ಮಯವಾಗುವಂತಹ ಶಕ್ತಿ ಇವರ ಸ್ತೋತ್ರಗಳಲ್ಲಿವೆ ಅವನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು ಅವನ್ನು ನಾವು ಕೊಂಡು ಓದಬೇಕು ಅಥವಾ ಯಾರಾದರೂ ತಿಳಿದವರಿಂದ ನಾವು ಅದನ್ನು ಪಾಠ ಮಾಡಿಸಿಕೊಂಡು ಕೇಳಿದಾಗ ಆಗ ನಮ್ಮಲ್ಲಿ ಆ ಗಣೇಶನ ಮೇಲಿರುವಂತಹ ಭಕ್ತಿ ಅಂತೇಳುವಂಥದ್ದು ನಮಗೆ ಇನ್ನೂ ಇಮ್ಮಡಿ ನೂರು ಮಡಿ ಆಗುವುದರಲ್ಲಿ ಸಂದೇಶವೇ ಸಂದೇಹವೇ ಇಲ್ಲ ಹಾಗಾಗಿ ಗಣೇಶನ ಕುರಿತಾಗಿ ನಾವು ಬಹಳ ಕಥೆಗಳಿವೆ ಯಾಕಂದರೆ ಗಣೇಶ ಪುರಾಣ ಅಂತ ಹೇಳುವಂಥದ್ದು ಅಗಾಧವಾದುದು ಅವನ ಶಕ್ತಿ ಅಂತೇಳುವಂಥದ್ದು ಬಹಳ ವಿಶೇಷವಾದುದು ಅದರಲ್ಲೂ ಕೂಡ ನಾವು ಗಣೇಶ ಚತುರ್ಥಿ ಅಂದು ಗಣೇಶನ ಕುರಿತಾದಂಥ ಒಂದೆರಡು ವಿಚಾರಗಳನ್ನು ತಿಳಿದುಕೊಳ್ಳುವುದಿದ್ರೆ ಗಣೇಶನಿಗೆ ದೂರ್ವ ಅಂತೇಳುವಂಥದ್ದು ಬಹಳ ಪ್ರೀತಿಯಾಗಿದೆ ನೀವು ಏನು ಕೊಟ್ಟರು ಗಣೇಶನಿಗೆ ತೃಪ್ತಿ ಆಗಲಿಕ್ಕಿಲ್ಲ ಆದರೆ ದೂರ್ವವನ್ನು ಸಮರ್ಪಿಸಿದ್ದೀರಂತಾದರೆ ಗಣೇಶ ಸಂತುಷ್ಟಗೊಳ್ತಾನೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಆ ಧೂರ್ವ ಮಹಾತ್ಮೆಯನ್ನು ಅದು ಯಾಕೆ ಅವನಿಗೆ ಇಷ್ಟ ಆಯಿತು ಎಂಬುದನ್ನು ನಾವು ವೀಕ್ಷಕರಿಗೆ ತಿಳಿಸುವುದಾದರೆ ಹಿಂದೆ ಯಮನ ನಗರದ ಅಲ್ಲಿ ಒಂದು ವಿಶೇಷವಾದಂತಹ ಉತ್ಸವ ಏರ್ಪಾಟಾಗಿತ್ತು ಉತ್ಸವ ಅಂದರೆ ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಹಾಗೆ ದೇವಾನು ದೇವತೆಗಳು ಋಷಿ ಮುನಿಗಳು ಯಕ್ಷರು ಗಂಧರ್ವರು ಕಿನ್ನರರು ಕೆಂಪುರುಷರು ಹೀಗೆ ಪ್ರಸಿದ್ಧರಾದವರೆಲ್ಲರೂ ಕೂಡ ಪುಣ್ಯವಂತರಾದವರೆಲ್ಲರೂ ಕೂಡ ಆ ಉತ್ಸವದಲ್ಲಿ ಭಾಗವಹಿಸಿದರು ಯಮನು ಕೂಡ ಎತ್ತರವಾದಂಥ ಪೀಠದಲ್ಲಿ ಕುಳ್ಳಿರಿತು ಆ ಉತ್ಸವದ ಸಂದರ್ಭದಲ್ಲಿ ಆ ಸೌಭಗನ್ನು ಆತ ಅನುಭವಿಸ್ತಿತ್ತು ಆಗ ದೇವಲೋಕದ ಅಪ್ಸರೆಯರಲ್ಲಿ ಒಬ್ಬಳಾದಂತಹ ತಿಲೋತ್ತಮೆ ಆ ಉತ್ಸವದಲ್ಲಿ ಭಾಗವಹಿಸಿ ನರ್ತನ ಸೇವೆಯನ್ನು ಮಾಡ್ತಿದ್ದಲು ತಿಲೋತ್ತಮೆ ಅಂದರೆ ಎಲ್ರಿಗೂ ಗೊತ್ತಿದೆ ಪ್ರಪಂಚದಲ್ಲಿರುವಂಥ ಎಲ್ಲ ಸೌಂದರ್ಯದ ಒಂದೊಂದು ಎಳ್ಳಿನ ಭಾಗದಷ್ಟು ಆ ವಿಶ್ವಕರ್ಮನು ಆಯ್ಕೆ ಮಾಡಿ ಅವೆಲ್ಲವನ್ನು ತಿಲೋತ್ತಮೆಯಲ್ಲಿ ತುಂಬಿ ಅವಳನ್ನು ಸೃಷ್ಟಿ ಮಾಡಿರುವಂಥದ್ದು ಹಾಗಿರುವಾಗ ಅವಳ ಸೌಂದರ್ಯ ಎಷ್ಟಿರ್ಬೋದು ಅಂತಹ ತಿಲೋತ್ತಮೆಯು ನೃತ್ಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಯಮ ಆಕೆಯ ಸೌಂದರ್ಯಕ್ಕೆ ಮನಸೋತು ಆತನಿಂದ ಆ ರೇತಸ್ಸು ಹೇಳುವಂಥದ್ದು ಹೊರಕ್ಕೆ ಬಂದು ಅಲ್ಲಿ ಒಬ್ಬ ಭಯಂಕರವಾದಂಥ ರಾಕ್ಷಸನು ಸೃಷ್ಟಿಗೊಳ್ತಾನೆ ಅಲ್ಲಿ ಹುಟ್ಟಿಕೊಳ್ತಾನೆ ಅವನ ಒಂದು ಹೂಂಕಾರದಿಂದಲೇ ತ್ರಿಭುವನ್ ಅಂತೇಳುವಂಥದ್ದು ತಲ್ಲಣವಾಯಿತಂತೆ ಹಾಗೆ ದಶ ದಿಕ್ಕುಗಳನ್ನು ಕೂಡ ಸುಡುತ್ತೇನೆ ಎನ್ನುವಂತೆ ಆತನ ಕಣ್ಣಿನಿಂದ ಬೆಂಕಿಯ ಕಿಡಿಗಳು ಹೊರಸೂಸುತ್ತಿದ್ದವು ಇಂತಹ ರಾಕ್ಷಸನನ್ನು ಕಂಡು ಆ ಸಭೆಗೆ ಬಂದಿದ್ದವರೆಲ್ಲರೂ ಕೂಡ ಬೆದರಿ ವಿಷ್ಣುವಿನ ಮೊರೆ ಹೋದಂಥ ಸಂದರ್ಭದಲ್ಲಿ ರಕ್ಷಕನಾದಂಥ ನೀನೇ ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳಿದಾಗ ಇದು ನನ್ನಿಂದಾಗಲಿ ಇತರ ದೇವತೆಗಳಿಂದಾಗಲಿ ಆತನನ್ನು ನಿರ್ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಗಜಾನನನ್ನು ಮಾತ್ರ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ವಿಷ್ಣುವು ಹೇಳಲಾಗಿ ಅಲ್ಲಿ ದೇವತೆಗಳು ಎಲ್ಲರೂ ಕೂಡ ಆ ಗಣೇಶನನ್ನು ಸ್ತುತಿಸಲು ಗಜಾನನನ್ನು ಪ್ರ ಪ್ರಸನ್ನನಾಗಿ ಬಾಲರೂಪವನ್ನು ತಾಳಿ ಅವರ ಮುಂದೆ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಅಷ್ಟರಲ್ಲಿ ಆ ಮೂರು ಲೋಕವನ್ನು ಸುಡುತ್ತಾ ನಿಮ್ಮಂತಹ ಒಂದು ಪ್ರಖರವಾದಂಥ ಅಗ್ನಿಯನ್ನು ಉಗುಳುತ್ತಾ ಬರುತ್ತಿದ್ದಂಥ ಈ ರಾಕ್ಷಸ ಅಲ್ಲಿಗೆ ಬರಲು ದೇವತೆಗಳು ಮತ್ತೆ ದಿಕ್ಕಾಪಾಲಾಗಿ ಬೆದರಿ ಓಡುವಂಥ ಸಂದರ್ಭದಲ್ಲಿ ಗಣೇಶ ಮಾತ್ರ ಬೆದರದೆ ಅಲ್ಲಿ ನಿಂತಿದ್ದು ಆ ರಾಕ್ಷಸನನ್ನು ತನ್ನ ಬಳಿ ಬಂದಾಗ ನುಂಗಿಬಿಡ್ತಾನೆ ಆ ಅಗ್ನಿಯಂತಿರುವಂಥ ರಾಕ್ಷಸನನ್ನು ತನ್ನ ಉದರದಲ್ಲಿ ಧರಿಸಿಕೊಂಡಿರುವಂಥ ಕಾರಣ ಆತನ ದೇಹವು ಅತ್ಯಂತ ತಾಪಯುತವಾಗಿರುತ್ತದೆ ಆಗ ಚದುರಿ ಹೋಗಿ ಓಡಿದ್ದಂಥ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಹತ್ತಿರಕ್ಕೆ ಬರ್ತಾರೆ ಗಣೇಶನ ಆ ತಾಪ ದೇಹವನ್ನು ಶಮನ ಮಾಡುವುದಕ್ಕಾಗಿ ಅಲ್ಲಿ ಮುಖ್ಯವಾಗಿ ದೇವೇಂದ್ರನು ಅಮೃತಮಯವಾದಂತಹ ಚಂದ್ರನನ್ನು ಮಸ್ತಕದ ಮೇಲೆ ಇಟ್ಟನು ಅದರಿಂದ ಗಣೇಶನಿಗೆ ಅಲ್ಲಿ ಬಾಲಚಂದ್ರ ಎಂಬಂತಹ ಹೆಸರು ಪ್ರಾಪ್ತಿಯಾಯಿತು ಬ್ರಹ್ಮದೇವನು ಸಿದ್ಧಿ ಮತ್ತು ಬುದ್ಧಿ ಹೀಗೆ ಮಾನಸ ಕನ್ಯೆಯರನ್ನು ನಿರ್ಮಾಣ ಮಾಡಿ ಅಲ್ಲಿ ಅರ್ಪಣೆ ಮಾಡ್ತಾನೆ ಇದರಿಂದ ಆತನನ್ನು ಸಿದ್ಧಿ ವಿನಾಯಕ ಎಂಬುದಾಗಿ ಕರೀತಾರೆ ಬುದ್ಧಿ ಪ್ರದಾಯಕ ಎಂಬುದಾಗಿ ಕರೀತಾರೆ ವಿಷ್ಣುವು ತನ್ನ ಕೈಯಲ್ಲಿರುವ ಶೀತಲ ಕಮಲವನ್ನು ಪುಷ್ಪವನ್ನು ಕೊಟ್ಟನು ಅದರಿಂದ ಅವನಿಗೆ ಪದ್ಮಪಾಣಿ ಎಂಬಂತಹ ಹೆಸರು ಪ್ರಾಪ್ತಿಯಾಯಿತು ಹಾಗೆ ವರಣನು ತಂಪಾದ ಉದಕದಿಂದ ಅಭಿಷೇಕ ಮಾಡಿದನು ಆಗಲೂ ಕೂಡ ಗಜಾನನನ ತಾಪ ಅಂತೇಳುವಂಥದ್ದು ಕಡಿಮೆ ಆಗಲೇ ಇಲ್ಲ ಶಂಕರನು ಸಹಸ್ರಮಸ್ತಕನಾಗ ಅವನಿಗೆ ಅರ್ಪಣ ಮಾಡಿದನು ಅದರಿಂದ ವ್ಯಾಲಬದ್ಧೇಶ್ವರ ಎಂಬುದಾಗಿ ಅವನಿಗೆ ಹೆಸರು ಪ್ರಾಪ್ತಿಯಾಯಿತು ಈ ಹೆಸರುಗಳೆಲ್ಲ ಏನೋ ಪ್ರಾಪ್ತಿಯಾಯಿತು ಆದರೆ ಅವನ ದೇಹದ ತಾಪ ಮಾತ್ರ ಕಡಿಮೆ ಆಗಲಿಲ್ಲ ಕಡೆಗೆ ಜ್ಞಾನಿಗಳಾದಂತಹ ಮಹರ್ಷಿಗಳು ಇಪ್ಪತ್ತೆಂಟು ಸಹಸ್ರ ಮುನಿಗಳು ಅಲ್ಲಿಗೆ ಬಂದು ಪ್ರತಿಯೊಬ್ಬರೂ ಕೂಡ ಇಪ್ಪತ್ತೊಂದು ಇಪ್ಪತ್ತೊಂದು ಹಚ್ಚ ಹಸಿರು ಶೀತಲ ಕೋಮಲ ಗರಿಕೆಗಳನ್ನು ಗಜಾನನನ ಮಸ್ತಕಕ್ಕೆ ಅರ್ಪಣೆ ಮಾಡಿದರು ಯಾವಾಗ ಆ ಗರಿಕೆಯು ಗಜಾನನನಿಗೆ ಅರ್ಪಿಸಲ್ಪಟ್ಟಿತು ಆತನ ದೇಹದ ತಾಪ ಕಡಿಮೆಯಾಯಿತು ಗಜಾನನನ್ನು ಪ್ರಸನ್ನಗೊಂಡನು ಶಾಂತನಾದನು ಆಗ ಅಲ್ಲಿ ಅವರನ್ನು ಉದ್ದೇಶಿಸಿ ಹೇಳ್ತಾರೆ ಭಕ್ತರ ನೀವು ನನಗೆ ಯಾವುದೇ ಅರ್ಪಣೆ ಮಾಡಿದ್ರು ಅದರಿಂದ ನಾನು ಸಂತಷ್ಟಗೊಳ್ಳುವುದಿಲ್ಲ ಆದರೆ ಯಾರು ನನಗೆ ಗರಿಕೆಯನ್ನು ಅರ್ಪಿಸ್ತಾರೋ ಭಕ್ತಿಯನ್ನು ನಿವೇದನೆ ಮಾಡ್ತಾರೋ ನೀವು ಸಹಸ್ರ ಸಹಸ್ರ ಯಜ್ಞ ಯಾಗ ದಾನ ಇತ್ಯಾದಿಗಳನ್ನು ಮಾಡಿದಂತಹ ಫಲ ನಿನಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮನ್ನು ನಾನು ಹರಿಸುತ್ತೇನೆ ಎಂಬುದಾಗಿ ಅಲ್ಲಿ ವರವನ್ನು ಕೊಡುವಂಥದ್ದು ಹಾಗೆ ಅದರ ಪುಣ್ಯವೂ ನಿಮಗೆ ಲಭಿಸಲಿ ಎಂಬುದಾಗಿ ಹೀಗೆ ನುಡಿದಂತಹ ಗಣೇಶ ತನ್ನ ಬಾಲರೂಪದಿಂದ ಅಂತರ್ಧಾನಗೊಳಿಸಿದನು ಆದ್ದರಿಂದ ಈ ದೂರ್ವ ಅಂತ ಹೇಳುವಂಥದ್ದು ಗಣೇಶನಿಗೆ ಬಹಳ ಪ್ರಿಯವಾದುದು ಯಾರಾದರೂ ಏನಾದರೂ ತೊಂದರೆ ಇದ್ದರೆ ಗಣೇಶನ ಅನುಗ್ರಹಕ್ಕಾಗಿ ಕೇವಲ ಈ ಕದಿಕೆ ಅರ್ಥಾತ್ ದೂರ್ವೆಯನ್ನು ಸಮರ್ಪಿಸಿ ಕೃತಾರ್ಥರಾಗಬಹುದು ಹಾಗೆ ಇಂದು ವಿನಾಯಕ ಚತುರ್ಥಿಯ ದಿನ ಗಣೇಶನನ್ನು ಸಂಕಷ್ಟಹರ ಸಂದರ್ಭದಲ್ಲೂ ಕೂಡ ನಾವು ಆತನ ಪ್ರಾರ್ಥನೆಯನ್ನು ಮಾಡಿ ನಾವು ಆತನ ಒಲಿಮೆಯನ್ನು ಗಳಿಸುವಂಥದ್ದು ಇಂದು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೂಡ ರಾತ್ರಿಯೂ ಕೂಡ ಗಣೇಶನನ್ನು ಅರ್ಚಿಸಿ ಭಕ್ತಿಯನ್ನು ಮಾಡುವ ಮೂಲಕ ನೀವು ಗಣೇಶನ ಕೃಪೆಗೆ ಪಾತ್ರರಾಗಿ ನೀವು ವರ್ಷ ಪೂರ್ತಿ ವಿಘ್ನದಿಂದ ಬರುವಂಥ ವಿಘ್ನವನ್ನು ಪರಿಹರಿಸಿಕೊಳ್ಳಬಹುದು ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಗಣೇಶನಿಗೆ ಅರ್ಪಿಸ್ತೇನೆ ಓಂ ದಸತ್